ನ್ಯೂಸ್ 90 ಕರ್ನಾಟಕ ನಾನು ಶ್ರೇಯಾಂಕ ಕುಂದಕೋಡ್ ಚಳಿಗಾಲದಲ್ಲಿ ಗರ್ಭಿಣಿಯರು ಹೆಚ್ಚಿನ ಕಾಳಜಿ ವಹಿಸಬೇಕು ಏಕೆಂದರೆ ಈ ಋತುವಿನಲ್ಲಿ ಶೀತಗಳು ಸೋಂಕುಗಳು ಕೆಮ್ಮು ಮತ್ತು ಜ್ವರಗಳು ಹೆಚ್ಚಾಗುತ್ತವೆ ನೀವು ಎಷ್ಟು ಕೇರ್ ಮಾಡುತ್ತಿರೋ ಅಷ್ಟು ಒಳ್ಳೆಯದು ಎಲ್ಲಿರುವ 6 ಟಿಪ್ಸ್ ಗಳನ್ನು ಫಾಲೋ ಮಾಡಿದ್ರೆ ಆರೋಗ್ಯ ಭಾಗ್ಯ ನಿಮ್ಮದೇ ಗರ್ಭಾವಸ್ಥೆಯು ಮಹಿಳೆಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಆದರೆ ಅದೇ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ಒತ್ತಡಗಳೆರಡೂ ಪ್ರಭಾವ ಬೀರುತ್ತೆ ಹಾರ್ಮೋನುಗಳ ಬದಲಾವಣೆಯು ವಿವಿಧ ಪರಿಣಾಮಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಚಳಿಗಾಲದಲ್ಲಿ ಗರ್ಭಿಣಿಯರು ನೆಗಡಿ ಮತ್ತು ಕೆಮ್ಮುಗಳಿಗೆ ತುತ್ತಾಗುತ್ತಾರೆ ಆದ್ದರಿಂದ ಅವರು ಇತರರಿಗಿಂತ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದರಲ್ಲೂ ದೇಹವನ್ನು ಹೈಡ್ರೀಕರಿಸದಂತೆ ನೋಡಿಕೊಳ್ಳಬೇಕು ಗರ್ಭಾವಸ್ಥೆಯಲ್ಲಿ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತೆ ಆದ್ದರಿಂದ ಗರ್ಭಿಣಿಯರು ಈ ಸಮಯದಲ್ಲಿ ಫ್ಲೂ ಲಸಿಕೆಯನ್ನು ಪಡೆಯಬೇಕು ಈ ಲಸಿಕೆ ಸುರಕ್ಷಿತವಾಗಿದೆ ಎಂದು ರೋಗ ನಿಯಂತ್ರಣ ಕೇಂದ್ರ ಹೇಳಿದೆ ಚಳಿಗಾಲದಲ್ಲಿ ಕೆಲವು ಆಹಾರಗಳನ್ನು ಸೇವಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಸಕ್ರಿಯವಾಗಿರಿಸಿಕೊಳ್ಳಬೇಕಾಗುತ್ತೆ ತರಕಾರಿಗಳು ಶುಂಠಿ ಬಾದಾಮಿ ಮೊಸರು ಅಥವಾ ಬೆಳ್ಳುಳ್ಳಿ ಹಾಲು ಮೀನಿನ ಎಣ್ಣೆ ಕೆಂಪು ಬೆಲ್ ಪೇಪರ್ ಬ್ರೋಕೋಲಿ ಇತ್ಯಾದಿಗಳನ್ನು ಗರ್ಭಿಣಿಯರು ಹೆಚ್ಚು ಸೇವಿಸಬೇಕು ಗರ್ಭಾವಸ್ಥೆಯಲ್ಲಿ ದೇಹವು ಹೆಚ್ಚು ಸೂಕ್ಷ್ಮವಾಗಿರುತ್ತೆ ಆದ್ದರಿಂದ ಹೆಚ್ಚುವರಿ ಶೀತ ಅಥವಾ ಧೂಳು ಹೆಚ್ಚು ಕೀಟಗಳು ಇರುವಲ್ಲಿಗೆ ಹೋಗಬೇಡಿ ಇದು ತಾಯಿ ಮತ್ತು ಹುಟ್ಟಲಿರುವ ಮಗು ಇಬ್ಬರಿಗೂ ತೊಂದರೆಯಾಗಬಹುದು ಚಳಿಗಾಲದ ತಿಂಗಳುಗಳಲ್ಲಿ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗುತ್ತೆ ಆದರೆ ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚು ನೀರು ಬೇಕಾಗುತ್ತೆ ಆದ್ದರಿಂದ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ ಚಳಿಗಾಲದಲ್ಲಿ ಚಹಾ ಉತ್ತಮ ಸೂಪ್ ಹಣ್ಣಿನ ರಸ ಇತ್ಯಾದಿಗಳನ್ನು ತೆಗೆದುಕೊಳ್ಳಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸೋಮಾರಿತನ ಅನಿಸುತ್ತೆ ಆದರೆ ದೇಹವನ್ನು ಕ್ರಿಯಾಶೀಲವಾಗಿರಿಸಿಕೊಳ್ಳೋದು ಮುಖ್ಯ ಹಾಗಾಗಿ ಮನೆಯವರ ಸಹಾಯದೊಂದಿಗೆ ಲಘು ವ್ಯಾಯಾಮ ಮಾಡಿ ಇದಕ್ಕೂ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಅಗತ್ಯ ಚಳಿಗಾಲದಲ್ಲಿ ಚರ್ಮ ಬೇಗ ಒಣಗುತ್ತೆ ಹಾಗಾಗಿ ತ್ವಚೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ತೆಂಗಿನ ಎಣ್ಣೆಯನ್ನು ಬಳಸಿ ಗರ್ಭಾವಸ್ಥೆಯ ನಂತರ ನೈಸರ್ಗಿಕವಾಗಿ ಸ್ಟ್ರೆಚ್ ಮಾರ್ಕ್ಸ್ ಸಂಭವಿಸುತ್ತೆ ತ್ವಚೆಯು ಡ್ರೈ ಆಗಿದ್ದರೆ ಸ್ಟ್ರೆಚ್ ಮಾರ್ಕ್ಸ್ ಬರುವ ಸಾಧ್ಯತೆ ಹೆಚ್ಚು